ಈಗ ಸಂವಿಧಾನದ ಕುರಿತಂತೆ ವಿಶೇಷ ಚರ್ಚೆಯಲ್ಲಿ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಸನ್ಮಾನ್ಯ ಅಧ್ಯಕ್ಷ, ನಾವು 69 ಅಲ್ಲಿ ಕೊಡ್ತೀನಿ ಕೊಡ್ತೀನಿ ಐಎಂಎ ಹಗರಣದ ಬಗ್ಗೆ ಕೊಟ್ಟಿದ್ವಿ ಕೊಡ್ತೀನಿ ಆಮೇಲೆ ಆಮೇಲೆ ಕರಿತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಈ ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ನಗರ ಪ್ರದೇಶ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಒಂದು ಪ್ರಸ್ತಾವನೆಯ ಮುಖಾಂತರ ಭಾರತದ ಸಂವಿಧಾನದ ಒಂದು ವಿಶೇಷವಾದಂಥ ಚರ್ಚೆಯನ್ನು ಕಳೆದ 3ನೇ ತಾರೀಕಿನಿಂದ ಸದನದಲ್ಲಿ ತಾವೇನು ಪ್ರಸ್ತಾವನೆಯನ್ನು ಮಂಡಿಸ್ತಕ್ಕಂಥದ್ರ ಮುಖಾಂತರ ಈ ಒಂದು ಸಂವಿಧಾನದ ಎಲ್ಲ ಗೌರವಾನ್ವಿತ ಸದಸ್ಯರು ದೂರ ದೂರದಿಂದ ಮಾತಾಡಬೇಡಿ, ಇಲ್ಲಿವರೆಗೆ ಕೇಳುತ್ತೆ. ಈ ಸಂವಿಧಾನದ 70 ವರ್ಷಗಳ ಹಾದಿಯನ್ನು ನಾವೇನು ಸವೆದಿದ್ದೇವೆ, ತಾವು ಈ ಒಂದು ಪ್ರಸ್ತಾವನೆಯ ಮುಖಾಂತರ ಸದನದ ಸದಸ್ಯರುಗಳಿಗೆ ಸುದೀರ್ಘವಾಗಿ ಒಂದು ಸಂವಿಧಾನದ ಪಾವಿತ್ರ್ಯತೆಗಳು, ಸಂವಿಧಾನದ ರಚನೆಯ ಹಿನ್ನೆಲೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸದನದಲ್ಲಿ ನಮ್ಮೆಲ್ಲರಿಗೆ ತಾವೇನು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ತಾವು ಹೇಳಿದಂಥ ರೀತಿಯಲ್ಲಿ ಈಗಾಗಲೇ 45ಕ್ಕೂ ಹೆಚ್ಚಿನ ಸದಸ್ಯರುಗಳು ಭಾಗವಹಿಸಿ ಸುದೀರ್ಘವಾದಂಥ ಚರ್ಚೆ ಅಷ್ಟೇ ಅಲ್ಲ, ಅತ್ಯಂತ ಪ್ರಬುದ್ಧತೆಯಿಂದ ಹಲವಾರು ಸದಸ್ಯರುಗಳು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅಧ್ಯಕ್ಷರೇ ಅಧ್ಯಕ್ಷರೇ, ಇವತ್ತು ತಾವು ಈ ಸಂವಿಧಾನದ ಪ್ರಾಸ್ತಾವಿಕವಾಗಿ ಚರ್ಚೆಯನ್ನೇನು ಮಾಡಿದರೆ ವಿಷಯಗಳನ್ನೇನು ವರ್ಣನೆ ಮಾಡಿದ್ದೀರಿ ಪ್ರಾಸ್ತಾವಿಕವಾಗಿ. ಅಧ್ಯಕ್ಷರೇ, ಈಗಾಗಲೇ ಪ್ರಾರಂಭಿಕ ಹಂತದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು, ರಮೇಶ್ ಕುಮಾರ್ ಅವರು, ರಾಜೀವ್ ಅವರು, ದೇಶಪಾಂಡೆ ಅವರು, ಪರಮೇಶ್ವರ್ ಅವರು, ಕೃಷ್ಣ ಬೈರೇಗೌಡರು, ಹೀಗೆ ಅರಗ ಜ್ಞಾನೇಂದ್ರ ಅವರು, ನಮ್ಮ ಸಹೋದರಿ ನಿಂಬಾಳ್ಕರ್ ಅವರು, ಸೌಮ್ಯಾರೆಡ್ಡಿ ಅವರು, ಹೀಗೆ ಹಲವಾರು ಸದಸ್ಯರುಗಳನ್ನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ರೇವಣ್ಣವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು, ಒಂದೇ ಒಂದು ಸಂತೋಷದ ವಿಷಯ ಅಂದರೆ 45 ಸದಸ್ಯರುಗಳು ಇದುವರೆಗೆ ಮಾತನಾಡಿದ್ದಾರೆ. ಅದಕ್ಕೆ ಸದಸ್ಯರು, ಇದು 45 ಸದಸ್ಯರು ಮಾತನಾಡಿರ್ತಕ್ಕಂಥದ್ದೇನಿದೆ, ಆದರೆ ಈ ಮಾತಿನ ಜೊತೆಯಲ್ಲಿ ಈ ಸಂವಿಧಾನದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ರಲ್ಲೂ ಸಹ ಬಹುಶಃ ಸದನದ ಕಲಾಪದಲ್ಲಿ ನಾನು ಈ ಸದನಕ್ಕೆ ಬಂದ ನಂತರ ಸದನದಲ್ಲಿ ಭಾಗವಹಿಸ್ತಕ್ಕಂಥ ದಿನಗಳಲ್ಲಿ ಇಷ್ಟೊಂದು ಮಹತ್ತರವಾದಂಥ ರೀತಿಯಲ್ಲಿ ವಿಷಯಗಳನ್ನು ಗ್ರಹಿಸಿ ಸುದೀರ್ಘವಾಗಿ ಸದನದಲ್ಲಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವಿಷಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಕಾಣ್ಬೋದು. ಅಧ್ಯಕ್ಷರೇ, ತಾವು ಯಾವ ಒಂದು ಉದ್ದೇಶದಲ್ಲಿ ಇವತ್ತಿನ ದಿನ ಈ ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡಿದ್ದೀರಿ, ಇದು ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಂವಿಧಾನದ ಮಹತ್ವಗಳು ಅರಿವು ಮೂಡಬೇಕು ಅಂತಕ್ಕಂಥದ್ದು ತಮ್ಮ ಈ ಒಂದು ಪ್ರಸ್ತಾವನೆಗೆ ಉದ್ದೇಶಗಳು ಅಂತಕ್ಕಂಥದ್ದನ್ನು ನಾನು ಅರಿತುಕೊಂಡಿದ್ದೇನೆ. ಅಧ್ಯಕ್ಷರೇ, ಈ ಒಂದು ದೇಶದ ಇತಿಹಾಸ ಇದೊಂದು ವಿಭಿನ್ನವಾದಂಥ ರೀತಿಯ ದೇಶ ಇದು. ಈ ಒಂದು ದೇಶಕ್ಕೆ ಯಾವ ಒಂದು ಈಸ್ಟ್ ಇಂಡಿಯಾ ಕಂಪನಿ ಬಂದ ನಂತರದ ದಿನಗಳ ಬಗ್ಗೆ ಬಹುಶಃ ರಾಜೀವ್ ಅವರು ಭಾಳ ವಿಷಯ ಚರ್ಚೆ ಮಾಡಿದ್ರು.
ಅವರು ವಾಸ್ಗೋಡಿಂಗ್ ಅಮ್ಮ ಇಂದ ಹಿಡಿದು ಪೋರ್ಚುಗೀಸ್ನವರು ಡಚ್ಚರು ಬಂದಂಥ ಅವತ್ತಿನ ಒಂದು ವ್ಯಾಪಾರದ ದೃಷ್ಟಿಯಿಂದ ಬಂದಂಥ ದಿನಗಳಿಂದ ಪ್ರಾರಂಭ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಅದೆಲ್ಲವನ್ನು ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಸದನದ ಎಲ್ಲ ಸದಸ್ಯರುಗಳು ಸಹ ಈ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಾಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಈ ಒಂದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಹಲವಾರು ಹಿರಿಯರ ಬಗ್ಗೆಯೂ ಸಹ ಚರ್ಚೆ ಆಗಿದೆ. ಇವತ್ತು ಅದೆಲ್ಲವನ್ನು ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಿದೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಸಂವಿಧಾನದ ವ್ಯವಸ್ಥೆಗಳು ಪ್ರಾರಂಭ ಆದಂಥ ಇತಿಹಾಸವನ್ನು ಸಹ ತಾವೇನು ಪ್ರಸ್ತಾಪ ಮಾಡಿದ್ದೀರಿ. ಇಲ್ಲಿ ಬಿಪಿನ್ ಚಂದ್ರ ಅವರು ಮತ್ತು ಮೃದುಲಾ ಮುಖರ್ಜಿ, ಆದಿತ್ಯ ಮುಖರ್ಜಿ ಅಂತಕ್ಕಂಥವರು ಈ ದೇಶದ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ರಚನೆ ಆದಂಥದ್ದು, ನಂತರ ವಾಜಪೇಯಿಯವರ ಕಾಲದವರೆಗೂ ಸಹ ಈ ಒಂದು ಅವರ ಒಂದು ಮೂರು ಜನ ಇವತ್ತೇನು ಈ ಒಂದು ಪುಸ್ತಕವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಸದನದಲ್ಲಿ ಏನು 1861ರಿಂದ ಪ್ರಾರಂಭ ಆದಂಥ ಈ ಕಾನ್ಸ್ಟಿಟ್ಯೂಷನ್ ಕಲ್ಮಿನೇಷನ್ ಮಾಡ್ತಕ್ಕಂಥ ಒಂದು ಸೀರೀಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇನಿಷಿಯೇಟಿವ್ ಬಗ್ಗೆ 1935ನೇ ಇಸವಿಯವರೆಗೆ ಆದಂಥ ಒಂದು ಘಟ್ಟ, ನಂತರ ಯಾವ ಒಂದು ಮೋತಿಲಾಲ್ ನೆಹರು ಅವರ ಒಂದು ಮುಖಂಡತ್ವದಲ್ಲಿ ಕೊಟ್ಟಂಥ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಇಂಡಿಯಾದ ವ್ಯವಸ್ಥೆಗಳ ಬಗ್ಗೆ 10 August 1928ನಲ್ಲಿ ಅವರು ಸಬ್ಮಿಟ್ ಮಾಡಿದಂಥದ್ದೇನಿದೆ ಅದನ್ನು ತಿರಸ್ಕಾರ ಮಾಡಿದಂಥ ಹಿನ್ನೆಲೆ, ಮತ್ತು ಸಿಮೆನ್ ಕಮಿಷನ್ನವರು ಬಂದಂಥ ಸಂದರ್ಭದಲ್ಲಿ ಅವರು ಅಲ್ಲಿಯ ಒಬ್ಬ ಸೆಕ್ರೆಟ್ರಿ, ಬಹುಶಃ ಅವರ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಯಾರು, ಬಹುಶಃ ನಮ್ಮ ಕೆಲವು ಸದಸ್ಯರು ಅವರ ಹೆಸರನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಆ ಸಿಮನ್ನವರು ಬಂದಂಥ ಅವಧಿಯಲ್ಲಿ, ಸೈಮನ್ ಕಮಿಷನ್ ಬಂದಂಥ ಅವಧಿಯಲ್ಲಿ ಅಧ್ಯಕ್ಷರೇ, ಲಾರ್ಡ್ ಬರ್ಕೆನೆಡ್ ಅಂತಕ್ಕಂಥ ಸೆಕ್ರೆಟರಿ ಆಫ್ ಸ್ಟೇಟ್ ಅವರು ನಮ್ಮ ದೇಶಕ್ಕೆ ಸವಾಲಾಗ್ತಾರೆ, ನಾವು ಕಾನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥದ್ರಲ್ಲಿ ನಮ್ಮಲ್ಲಿ ಆ ಒಂದು ಅರ್ಹತೆಗಳಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ನಮ್ಮ ಮೇಲೆ ಏನೋ ಒಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತು ಮೋತಿಲಾಲ್ ನೆಹರು ಅವರ ಇನಿಷಿಯೇಟಿವ್ ಮಾಡ್ತಾರೆ. ಅದಾದ ನಂತರ ಅನ್ನಿ ಬೆಸೆಂಟ್ ಇರ್ಬೋದು ನಮ್ಮ ವೈಟ್ ಪೇಪರ್ನ ಪ್ರೆಸೆಂಟ್ ಮಾಡಿದಂಥದ್ದೇನಿದೆ ಅದನ್ನು ರಿಜೆಕ್ಟ್ ಮಾಡಿ ಸಿಮೆನ್ ಕಮಿಷನ್ನವರು 1933ರಲ್ಲಿ ಎಮ್ ಎನ್ ರಾಯ್ ಅವರೇನು ಪ್ರಾರಂಭಿಕ ಹಂತದಲ್ಲಿ ಅವರು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಅಧ್ಯಕ್ಷರೇ. ನಂತರದ ದಿನಗಳಲ್ಲಿ ಹಲವಾರು ಬೆಳವಣಿಗೆಗಳಾದ ನಂತರ ಅಧ್ಯಕ್ಷರೇ, ಮೊದಲನೆಯ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 1946ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಾರ್ಮೇಷನ್ ಆದಂಥದ್ದು, ನಂತರ ಮೊದಲನೇ ಮೀಟಿಂಗು 9th December 1946ನಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಜೆ ಬಿ ಕೃಪಲಾನಿ ಅವರ ಏನೋ ಒಂದು ಅಡ್ರೆಸ್ ಮಾಡ್ತಾರೆ, ಅದರಿಂದ ಪ್ರಾರಂಭ ಅಂತದ್ದೇನಿದೆ. ಅವತ್ತಿನ ಒಂದು ಟೆಂಪರರಿ ಪ್ರೆಸಿಡೆಂಟಾಗಿ ಇದೆಲ್ಲ ಬಹುಶಃ ನಮ್ಮ ರಾಜೀವರು ಹೇಳಿದ್ದಾರೆ, ಅವತ್ತು ಟೆಂಪರರಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಚ್ಚಿರಾನಂದ್ ಸಿನ್ಹಾ ಅವರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಮೂರು ದೇಶದ ಅಲ್ಲಿಯ ಒಂದು ಸಂದೇಶ ಏನು ಕೊಟ್ಟರು, ಶುಭಾಶಯಗಳನ್ನು ಕೋರಿ ಅದೆಲ್ಲವನ್ನು ಚರ್ಚೆ ಮಾಡಿದ್ದಾರೆ ಅಧ್ಯಕ್ಷರೇ. ನಂತರ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ 11th December 1946ನಲ್ಲೇನು ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆದಂಥದ್ದೇನಿದೆ ಅಧ್ಯಕ್ಷರೇ, ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಲೀಗಲ್ ಅಡ್ವೈಸರ್ ಆಗಿ ಬಿ ಎನ್ ರಾವ್ ಅವರು ಕೊಟ್ಟಂಥ ಅವರ ಒಂದು ಕೊಡುಗೆ ಏನಿದೆ ಇದೆಲ್ಲ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅಧ್ಯಕ್ಷರೇ. ಆದರೆ 13ನೇ ಯಾವ ನೆಹರು ಅವರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಪ್ರೆಸೆಂಟ್ ಮಾಡಿದಾಗ ಅವತ್ತಿನ ಒಂದು ಸಭೆಯಲ್ಲಿ
ಅವರೇನು ಪ್ರಿಯಾಂಬಲ್ ಆಗಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರೇನು ಅಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಮೂವ್ ಮಾಡ್ತಾರೆ ಅಧ್ಯಕ್ಷರೇ, ಅವತ್ತಿನ ಒಂದು ಸಭೆಯಲ್ಲಿ ಮುಸ್ಲಿಂ ಲೀಗ್ಗೆ ಸೇರಿರ್ತಕ್ಕಂಥ ಸದಸ್ಯರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಬಾರಿ ಮುಂದೂಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವತ್ತು ನಿರ್ಮಾಣ ಆದಂಥದ್ದರಿಂದ ಪ್ರಾರಂಭ ಆಗಿ ಅಧ್ಯಕ್ಷರೇ. ನಂತರ 22 ಜನವರಿ 1947 ಆಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಅವಿರೋಧವಾಗಿ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, 22 ಜುಲೈ 1947 ನ್ಯಾಷನಲ್ ಫ್ಲ್ಯಾಗ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ಹಲವಾರು ಪ್ರೋಸೆಸ್ಗಳು ನಡೆದಂಥದ್ದೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಂತರ 29 ಆಗಸ್ಟ್ 1947 ಡ್ರಾಫ್ಟಿಂಗ್ ಕಮಿಟಿ ಏನೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚೇರ್ಮನ್ಶಿಪ್ನಲ್ಲಿ ನಡೆದಂಥದ್ದು, ಅಲ್ಲಿ ಅವ್ರ ಜೊತೆಯಲ್ಲಿ ಇನ್ನು 6 ಜನ ಮೆಂಬರ್ಸ್ದು ಅವ್ರು ಕೊಟ್ಟಂಥ ಕೊಡುಗೆಗಳು, ಅವ್ರು ಆಬ್ಸೆಂಟ್ ಆಗಿದ್ದು, ಅವ್ರು ಬರದೇ ಇರತಕ್ಕಂಥದ್ದು, ಅಂಬೇಡ್ಕರ್ ಅವರು ಪ್ರತಿಯೊಂದು ಸಭೆಯಲ್ಲಿ ಭಾಗವಹಿಸಿ ಅವರು ಈ ಒಂದು ಸಂವಿಧಾನದ ರಚನೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ತೋರಿಸಿದಂಥ ಪ್ರಾಮಾಣಿಕವಂಥ ಬದ್ಧತೆ ಕಾಳಜಿ ಬಗ್ಗೆ ಈಗಾಗಲೇ ಹಲವಾರು ಸದಸ್ಯರು ಮಾತನಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಅದು ಇತಿಹಾಸ ಇದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದೇ ರೀತಿಯಲ್ಲಿ ಯಾವ ಒಂದು 26 ನವೆಂಬರ್ 1949 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಒಂದು ಈ ಒಂದು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವತ್ತು ಅಂತಿಮ ನಿರ್ಣಯ ಮಾಡಿ 1950 24 ಜನವರಿ ಲಾಸ್ಟ್ ಮೀಟಿಂಗ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಲ್ಲಿ ಅವತ್ತು ಅಕ್ಸೆಪ್ಟ್ ಆಗ್ತಕ್ಕಂಥದ್ದು ಒಂದು ಇತಿಹಾಸ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ 1950 ಜನವರಿ 20 ಗಣರಾಜ್ಯೋತ್ಸವದ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಏನಾಯಿತು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಬಿಪಿನ್ ಚಂದ್ರ ಅವರು ಬರೀತಕ್ಕಂಥದ್ದು ನಾನು ನೋಡಿದ್ದೇನೆ ಅಧ್ಯಕ್ಷರೇ. ಇಲ್ಲಿ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಧ್ಯಕ್ಷರೇ, 1950 ಜನವರಿ 20 ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಹೇಳ್ತಾರೆ. ಇಲ್ಲಿ ಅಧ್ಯಕ್ಷರೇ, ರಿಪಬ್ಲಿಕ್ ಡೇ ಅವತ್ತು ಎಕ್ಸಿಸ್ಟ್ ಆಗ್ತಕ್ಕಂಥದ್ದು ಬಂದಿದ್ದು, ಆದರೆ 1950ಕ್ಕಿಂತ ಮುಂಚೆ ನಾವು ಜನವರಿ 26 ಇಂಡಿಪೆಂಡೆನ್ಸ್ ಡೇ ಆಗಿ ಆಚರಣೆ ಮಾಡ್ತಕ್ಕಂಥ ದಿನಗಳೇನಿತ್ತು, ಮತ್ತು 1930 ಜನವರಿ 26 ಅಲ್ಲಿ ಇಟ್ ವಾಸ್ ದ ಡೇ ಆನ್ ವಿಚ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ವಿಲೇಜಸ್ ಇನ್ ಮೊಹಲಾಸ್ ಇನ್ ಟೌನ್ಸ್ ಇನ್ ಸ್ಮಾಲ್ ಆ್ಯಂಡ್ ಬಿಗ್ ಗ್ರೂಪ್ಸ್ ವುಡ್ ಟೇಕ್ ದ ಇಂಡಿಪೆಂಡೆನ್ಸ್ ಪ್ಲೆಡ್ಜ್ ಕಮಿಟಿಂಗ್ ದೆಮ್ ಸೆಲ್ಸ್ ಟು ದ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಫ್ರಮ್ ಬ್ರಿಟಿಷ್ ರೂಲ್. ಅಲ್ಲಿಂದ ಈ ಒಂದು ಇತಿಹಾಸ ಏನು ಪ್ರಾರಂಭ ಆಗ್ತದೆ ಅಧ್ಯಕ್ಷರೇ, ಇದು ಈ ರೀತಿ ಪ್ರಾರಂಭ ಆದಂಥ ಹಿನ್ನೆಲೆ ಒಂದು ಭಾಗ ಅಧ್ಯಕ್ಷರೇ. ಇವತ್ತು ಈ ಸಭೆಯಲ್ಲಿ ಮಾತನಾಡಿದಂಥ ಸದಸ್ಯರುಗಳು ಅಂಬೇಡ್ಕರ್ ಅವರ ಬಗ್ಗೆ ಅವರ ಒಂದು ಈ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಕ್ಕಂಥದ್ದಿಂದ ಪ್ರಾರಂಭ ಆಗಿ ಅವರು ಅವರ ಜೀವನದಲ್ಲಿ ಅನುಭವಿಸಿದಂಥ ಹಲವಾರು ರೀತಿಯ ನೋವುಗಳೇನಿದ್ದಾವೆ ಈ ಅಸ್ಪೃಶ್ಯತೆಯ ಒಂದು ಹಿನ್ನೆಲೆಯಲ್ಲಿ, ಅದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಬಹುಶಃ ನಮ್ಮ ಮಹೇಶ್ ಅವರು ಕೊಳ್ಳೆಗಾಲದ ಶಾಸಕರು ಅವರು ಮಾತನಾಡಿದ್ದಾರೆ, ಎಲ್ಲರೂ ಈ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಧ್ಯಕ್ಷರೇ. ಒಬ್ಬೊಬ್ಬರು ಅವರವರ ಒಂದು ಭಾವನೆಗಳನ್ನು ಅಂಬೇಡ್ಕರ್ ಅವ್ರ ಬಗ್ಗೆ, ಬಹುಶಃ ಯತ್ನಾಳವರಿಲ್ಲ ಇದ್ದರೆ ನಾನು ಹೋದರೆ ಯತ್ನಾಳವರು ಅಂಬೇಡ್ಕರ್ ಬಗ್ಗೆ ಅವರು ಯಾವೊಂದು ಪ್ರಶಂಸೆಗಳನ್ನು ಮಾಡಿದ್ದಾರೆ. ಇವತ್ತು ತಾವು ಬಹುಶಃ ಈ ಸದನದಲ್ಲಿ ಈ ಸಂವಿಧಾನದ ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡೋದ್ರ ಮುಖಾಂತರ ಬಹುಶಃ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ನಿಜಕ್ಕೂ ಒಂದು ಚಿರಸ್ಮರಣೀಯವಾದಂಥ ಒಂದು ಗಳಿಗೆಗಳು ಇದು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಈ ಒಂದು ಸಂವಿಧಾನದ ರಚನೆ ಆದಂಥದ್ದು ಮತ್ತು ಇವತ್ತು ನಾವು ಈ ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ಗೌರವಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮಾತನಾಡ್ತೀವಿ ಅಧ್ಯಕ್ಷರೇ. ತಾವು ಪ್ರಾರಂಭಿಕ ಹಂತದಲ್ಲಿ ಪ್ರಾಸ್ತಾವಿಕವಾಗಿ ಹೇಳಿದ್ದೀರಿ ಅಧ್ಯಕ್ಷರೇ, ನಾನು ಎಲ್ಲ ವಿಷಯಗಳ ಬಗ್ಗೆ ಈಗ ಆ ಡ್ರಾಫ್ಟ್ ಕಮಿಟಿ ಬಗ್ಗೆ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿ ಸಮಯ ವ್ಯರ್ಥ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಅದರ ಬಗ್ಗೆ ನಾನು ಈಗಾಗಲೇ ಹಲವಾರು ಸದಸ್ಯರು ಗಮನ ಸೆಳೆದಿದ್ದಾರೆ. ಇಲ್ಲಿ ಅಧ್ಯಕ್ಷರೇ, ತಾವು ಹೇಳಿದ್ದೀರಿ ಪ್ರಾರಂಭಿಕ ಒಂದು ಪ್ರಾಸ್ತಾವನೆಯನ್ನು ಮಂಡನೆ ಮಾಡಬೇಕಾದ್ರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ
ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳು 26ನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ತಾವೇನು ಹೇಳಿದ್ದೀರಿ ಅಧ್ಯಕ್ಷರೆ. ಇಲ್ಲಿ ಇದರ ಉದ್ದೇಶಗಳನ್ನು ತಾವು ಹೇಳಿರ್ತಕ್ಕಂಥದ್ದು ಏನಿದ್ದಕ್ಷರೇ, ಅದರ ಜೊತೆಗೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಸಂವಿಧಾನ ಕುರಿತಂತೆ ವಿಶೇಷ ಚರ್ಚೆಗೆ ತಾವು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಈ ಒಂದು ಪ್ರಸ್ತಾವನೆಯಲ್ಲಿ ನಮ್ಮ ಏನು ಒಂದು ಆರ್ಟಿಕಲ್ಗಳು ಅನುಚ್ಛೇದಗಳ ಬಗ್ಗೆ ಹಲವಾರು ವಿವರಣೆಗಳನ್ನು ಕೊಟ್ಟಿದ್ದೀರಿ. ಆ ಒಂದು ಆರ್ಟಿಕಲ್ಗಳಲ್ಲಿ ಇರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಪರಿಕಲ್ಪನೆಗಳ ಅರಿವು ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದರೂ ಸಹ ಹಲವಾರು ಧರ್ಮ, ಜಾತಿ, ಜನಾಂಗಗಳನ್ನು ಹೊಂದಿದ್ದ ಸಾಂಪ್ರದಾಯಿಕ ನೆಲೆಗಟ್ಟಿನಲ್ಲಿಯೇ ಮುಂದುವರಿಯುತ್ತಾ ಬಂದಿರುವ ಭಾರತ ದೇಶಕ್ಕೆ ವ್ಯವಸ್ಥಿತವಾದ ಮತ್ತು ಕ್ರಮಬದ್ಧವಾದ ಸಂವಿಧಾನ ಅಗತ್ಯತೆ ಇತ್ತು ಅಂತಕ್ಕಂಥದ್ದನ್ನು ಇಲ್ಲೇನು ಹೇಳ್ತೀರಿ ಅಧ್ಯಕ್ಷರ ಪ್ಯಾರಾ 2ರಲ್ಲಿ. ಅದು ಎಲ್ಲದಕ್ಕಿಂತ ಪ್ರಮುಖವಾಗಿ ಗಾಂಧೀಜಿಯವರ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ತಾವು ಸ್ಮರಿಸ್ಕೊಂಡಿದ್ದೀರಿ. ಇಲ್ಲಿ ಜಗತ್ತು ಬದಲಾವಣೆಯಾಗಬೇಕು ಎನ್ನುವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಇದು ಅತ್ಯಂತ ಪ್ರಮುಖವಾದಂಥ ಒಂದು ನುಡಿಗಳನ್ನು ತಾವೇ ನೀಡಿದ್ದೆ ಅಧ್ಯಕ್ಷರೇ. ಇಲ್ಲಿ ಈ ಸದನದಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಹಲವಾರು ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರ ಬಗ್ಗೆನೂ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರೇ. ಇವತ್ತು ಈ ಸಂವಿಧಾನವನ್ನು ರಚನೆ ಮಾಡಿ ಭಾರತದ ಏಕತೆ ಮತ್ತು ಅಖಂಡತೆಯ ಒಂದು ಹಿನ್ನೆಲೆಯಲ್ಲಿ ಯಾವ ಒಂದು ಈ ಸಂವಿಧಾನದ ಮೂಲ ರಚನೆ ಆಗಿದೆ ಅಧ್ಯಕ್ಷರೇ. ಎಲ್ಲೋ ಒಂದು ಕಡೆ ನಮ್ಮ ರಾಜೀವರು ಒಂದು ಮಾತು ಹೇಳಿದ್ರು, ಮಾತನಾಡಬೇಕಾದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಒಂದು ಸಂವಿಧಾನದ ರಚನೆಯನ್ನು ಕರಡನ್ನು ಸಂಪೂರ್ಣಗೊಳಿಸಿ ರಾಜೇಂದ್ರ ಪ್ರಸಾದ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದಂಥದ್ದೇನಿದೆ ಅವತ್ತಿನ ಅಧ್ಯಕ್ಷರಿಗೆ, ಅಧ್ಯಕ್ಷರೇ ಆ ಒಂದು ಕರಡು ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ಕಾತುರ ಚಿಕ್ಕ ವಯಸ್ಸಿಂದ ಇತ್ತು ಅಂತಕ್ಕಂಥದ್ದನ್ನು ಬಹುಶಃ ಮಾತನಾಡಿದ್ದೀರಿ. ಅದರ ಜೊತೆಯಲ್ಲಿ ಅಧ್ಯಕ್ಷರೇ ಅವರು ಅಲ್ಲಿ ಹೋಗಿ ನೋಡಿದಂಥ ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡೋದು. ಅಧ್ಯಕ್ಷರೇ, ಇವತ್ತು ನಾವು ಈ ಸದನದಲ್ಲಿ ಮಾತನಾಡಿರ್ತಕ್ಕಂಥ ಸದಸ್ಯರುಗಳ ಒಟ್ಟಾರೆ ನಾವು ಒಂದು ತೀರ್ಮಾನಕ್ಕೆ ಬರೋದಾದರೆ ಯಾವ ಒಂದು ಸಂವಿಧಾನದ ರಚನೆಯನ್ನು ಮಾಡಿದ್ರು ಇವತ್ತು ಆ ಸಂವಿಧಾನವನ್ನು ಭದ್ರವಾಗಿ ಇವತ್ತು ಯಾವ ಒಂದು ಪಾರ್ಲಿಮೆಂಟ್ನ ಹೌಸ್ನಲ್ಲಿ ಇಟ್ಟು ಈಲಿಯಂನ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಗ್ರಂಥಕ್ಕೆ ತೊಂದರೆ ಆಗಬಾರದು ಅಂತೇಳಿ ಸಂವಿಧಾನಕ್ಕೆ ಇವತ್ತು ಅದರ ಜೊತೆಗೆ ಈಗೇನೋ ನೈಟ್ರೋಜನ್ನ ಒಂದು ಇದನ್ನು ಗ್ಯಾಸ್ನ ಕೊಡತಕ್ಕಂಥ ಮುಖಾಂತರ ಆ ಒಂದು ಸಂವಿಧಾನವನ್ನು ಅತ್ಯಂತ ಜಾಗ್ರತೆಯಿಂದ ಇಡ್ತಕ್ಕಂಥದ್ದಕ್ಕೆ ಅಲ್ಲಿ ನಾವೇನು ಇಟ್ಟಿದ್ದೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇವತ್ತು ಒಟ್ಟಾರೆ ಇಲ್ಲಿ ಮಾತನಾಡಿರ್ತಕ್ಕಂಥ ವಿಷಯಗಳನ್ನು ಅಂತಿಮವಾಗಿ ನಾವು ಪರಾಮರ್ಶೆ ಮಾಡಿದ್ರೆ ಎಲ್ಲಾದರೂ ಎಲ್ಲೋ ಒಂದು ಕಡೆ ನಾವು ಈ ಸಂವಿಧಾನದ ಒಂದು ಶಕ್ತಿಯನ್ನು ಈ ದೇಶಕ್ಕೇನು ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಈ ಒಂದು ನಾಯಕರುಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಅವರ ಸಮಿತಿಯವರು ಇವರೆಲ್ಲ ಏನು ಕೊಟ್ಟಿದ್ದಾರೆ ಈ ದೇಶ ಅವತ್ತೇನು ನಮ್ಮ ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ದೇಶಕ್ಕೆ ಇಂಥ ಒಂದು ಅತ್ಯಂತ ಪ್ರಬುದ್ಧವಾದಂಥ ಪ್ರತಿಯೊಬ್ಬ ನಾಗರಿಕನಿಗೆ ಇವತ್ತು ರಕ್ಷಣೆಯನ್ನು ಕೊಡ್ತಕ್ಕಂಥ ಈ ಒಂದು ಸಂವಿಧಾನದ ವ್ಯವಸ್ಥೆಯನ್ನು ಏನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನನಗೆಲ್ಲೋ ಒಂದು ಕಡೆ ಅನುಮಾನ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ 70 ವರ್ಷಗಳ ಆದಿಯನ್ನು ನಾವೇನು ಸವಿಸಿದ್ದೇವೆ. ಈ 70 ವರ್ಷಗಳಲ್ಲಿ ನಾವು ಹಲವಾರು ರೀತಿಯ ಒಂದು ಸಾಧನೆಗಳನ್ನು ಮಾಡಿದ್ದೇವೆ. ಇವತ್ತು ಹಲವಾರು ಸರ್ಕಾರಗಳು ಅವರವರದೇ ಆದಂಥ ರೀತಿಯಲ್ಲಿ ಈ ಒಂದು ದೇಶದ ಒಂದು ಬೆಳವಣಿಗೆಗೆ ಅವರವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ. ನಾವು ಬರೀ ಟೀಕೆಗೋಸ್ಕರವಾಗಿ ನಿಂತು ಟೀಕೆ ಮಾಡತಕ್ಕಂಥದ್ದಲ್ಲ. ಆದರೆ ಅಂತಿಮವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಕೆಲವು ಚರ್ಚೆಗಳನ್ನು ನೋಡಿದಾಗ ಅಂತಿಮವಾಗಿ ಕೆಲವು ಪ್ರತಿಕ್ರಿಯೆಗಳನ್ನು ಅವರು ಕೊಟ್ಟಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಸಂವಿಧಾನದ ರಚನೆಯ ಒಂದು ನಮಗೆ ಕೊಟ್ಟಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಒಂದು ಮಹತ್ ಗ್ರಂಥ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದ ನಾಗರಿಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಗ್ರಂಥವನ್ನು ಏನಾದರೂ ನಾವು ಅಲ್ಲಿ ಕೇವಲ ಶೋಪೀಸಾಗಿ ಇಡ್ತಾ ಇಟ್ಟಿದ್ದೇವೋ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ನಮಗೆ ಈ ಒಂದು ಶಕ್ತಿಯನ್ನೇನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೆ ಇವತ್ತು ಏನು ಹೇಳಿದ್ದಾರೆ, ಜುಡಿಷಿಯರಿ ಇರ್ಬೋದು, ಲಿಬರ್ಟಿ ಇರ್ಬೋದು, ಫ್ರೆಟರ್ನಿಟಿ ಇರ್ಬೋದು, ಇವತ್ತು ಇಲ್ಲಿ ಎಲ್ಲಿ ನಾವು ಎಡುತ್ತಾ ಇದ್ದೇವೆ ಫಂಡಮೆಂಟಲ್ ರೈಟ್ಸ್ನಲ್ಲಿರ್ಬೋದು, ಈ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನಾವು ಚರ್ಚೆ ಮಾಡಿದಾಗ
ಇವತ್ತು ಜುಡಿಷಿಯರಿ ಬಗ್ಗೆ ಕೆಲವರು ಮಾತನಾಡಿದ್ದಾರೆ, ಈಕ್ವಾಲಿಟಿ ಬಗ್ಗೆ ಕೆಲವರು ಮಾತನಾಡಿದ್ದಾರೆ, ಇವತ್ತು ಅದೇ ರೀತಿಯಲ್ಲಿ ಫ್ರೆಟರ್ನಿಟಿ ಬಗ್ಗೆ ಮಾತನಾಡಿದ್ದಾರೆ, ಅಲ್ಲಿರ್ತಕ್ಕಂಥ ಲೋಪ ದೋಷಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ, ಇವತ್ತು ಎಲ್ಲಿಗೆ ಬಂದು ನಾವು ನಿಂತಿದ್ದೇವೆ ಅಂತ ಹೇಳಿ. ಅಧ್ಯಕ್ಷ, ಇದನ್ನು ನಾವು ಗಮನಿಸಿದಾಗ ಎಲ್ಲ ಒಂದು ಕಡೆ ಅಂಬೇಡ್ಕರ್ ಅವರು ಮತ್ತು ಅವತ್ತಿನ ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಹಲವಾರು ನಾಗರಿಕರ ಹಿರಿಯರ ಒಂದು ಹೋರಾಟದ ಪ್ರತಿಫಲದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಶಕ್ತಿಯುತವಾದಂಥ ಸಂವಿಧಾನದ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ರಲ್ಲಿ ನಾವು ಆಳುವವರು. ಇವತ್ತು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರು ರಂಗಗಳು ಮತ್ತು ಅದರ ಜೊತೆ ಪತ್ರಿಕಾ ರಂಗವನ್ನು ಸೇರಿಸ್ಕೊತೀವಿ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಒಂದು ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಂಡಿದ್ದೇವಾ ಅಂತಕ್ಕಂಥದ್ದನ್ನು ಇಲ್ಲಿ 45 ಜನ ನಮ್ಮ ಆತ್ಮೀಯರು ಏನು ಸ್ನೇಹಿತರುಗಳು ಮಾತನಾಡಿದ್ದೀರಿ. ಆ ಒಂದು ವಿಷಯಕ್ಕೆ ನಾವು ಹೋದಾಗ ಎಲ್ಲೋ ಒಂದು ಕಡೆ ಎಡವಿದ್ದೇವಾ ಅಂತಕ್ಕಂಥದ್ದು ನನಗೆ ಅನುಮಾನ ಕಾಡ್ತಾ ಇದೆ ಅಧ್ಯಕ್ಷರು.